ವೆರಿ ಗುಡ್ ಮಾರ್ನಿಂಗ್ ಆಲ್ರೆಡಿ ಇತಿಹಾಸ ವಿಭಾಗ ರಾಜ್ಯಶಾಸ್ತ್ರ ವಿಭಾಗ ಆಮೇಲೆ ಏನಪ್ಪ ಅಂದರೆ ಭೌಗೋಳಶಾಸ್ತ್ರ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಈಗ ಅರ್ಥಶಾಸ್ತ್ರ ವಿಭಾಗದ ಬಗ್ಗೆ ಅಭ್ಯಾಸ ಮಾಡೋಣ ಅದರಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪಂಚವಾರ್ಷಿಕ ಯೋಜನೆಗಳು ವಿಫಲವಾಗಿವೆ ಎಂದು ಹೇಗೆ ಹೇಳುವಿರಿ ದುಡಿಯುವ ಜನರಿಗೆ ಉದ್ಯೋಗ ಒದಗಿಸಲು ವಿಫಲವಾದವು ಯಾವು ಪಂಚವಾರ್ಷಿಕ ಯೋಜನೆಗಳು ಬಡತನ ಸಂಪೂರ್ಣ ಹೋಗಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಯಾವುದರಿಂದ ಪಂಚವಾರ್ಷಿಕ ಯೋಜನೆಗಳಿಂದ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚಳ ಆಯಿತು ಎಲ್ಲಿ ಪಂಚವಾರ್ಷಿಕ ಯೋಜನೆಗಳಿಂದ ಸಾಮಾಜಿಕ ನ್ಯಾಯ ಕನಸಿನ ಮಾತಾಯಿತು ಹೌದಾ ಮೂಲ ಸೌಕರ್ಯಗಳ ಕೊರತೆ ಉಂಟಾಯಿತು ಇವೆಲ್ಲ ಏನಪ್ಪ ಅಂದರೆ ಪಂಚವಾರ್ಷಿಕ ಯೋಜನೆಗಳು ವಿಫಲವಾಗಲಿಕ್ಕೆ ಪ್ರಮುಖ ಕಾರಣಗಳು ಸಣ್ಣ ಮತ್ತು ಬಡ ರೈತರಿಗೆ ಸರ್ಕಾರ ಕೈಗೊಂಡಂಥ ಕ್ರಮಗಳು ಯಾವುವು ಸಹಾಯಧನ ವ್ಯವಸ್ಥೆ ಜಾರಿ ಕ್ರಿಮಿನಾಶಕಗಳ ವಿತರಣೆ ಕಡಿಮೆ ದರದಲ್ಲಿ ಬೀಜ ಗೊಬ್ಬರಗಳ ವಿತರಣೆ ಬ್ಯಾಂಕುಗಳು ಸಹಕಾರ ಸಂಘಗಳಿಂದ ಸಾಲ ಸೌಲಭ್ಯ ಇವೇನಪ್ಪ ಅಂದರೆ ಸಣ್ಣ ಮತ್ತು ಬಡ ರೈತರಿಗೆ ಸರ್ಕಾರ ಕೈಗೊಂಡಂಥ ಕ್ರಮಗಳು ಇನ್ನು ಗ್ರಾಮೀಣಾಭಿವೃದ್ಧಿಗೆ ಅಸ್ತಿತ್ವದಲ್ಲಿರುವ ವಿವಿಧ ಯೋಜನೆಗಳ್ಯಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನ ಉದ್ಯೋಗ ಖಾತ್ರಿ ಯೋಜನೆ ಸ್ವರ್ಣ ಜಯಂತಿ ಗ್ರಾಮ್ ಉದ್ಯೋಗ ಯೋಜನೆ ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಇನ್ನು ಸರ್ಕಾರದ ಪ್ರಗತಿಪರ ತೆರಿಗೆ ನೀತಿಯನ್ನು ವಿವರಿಸಿ ಅಂತ ಕೇಳಿದರು ಸರ್ಕಾರ ತೆರಿಗೆ ವಿಧಿಸುವಲ್ಲಿ ಅನುಸರಿಸುವಂತಹ ನೀತಿಯಾಗಿದೆ ಹೆಚ್ಚು ಆದಾಯವುಳ್ಳ ಮೇಲೆ ಅಧಿಕ ತೆರಿಗೆ ಕಡಿಮೆ ಆದಾಯವುಳ್ಳವರ ಮೇಲೆ ಕಡಿಮೆ ತೆರಿಗೆ ಬಡವರಿಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಶ್ರೀಮಂತರು ಬಳಸುವ ಸುಂಕಗಳಿಗೆ ಅಧಿಕ ತೆರಿಗೆ ಸಾಮಾನ್ಯರು ಬಳಸುವ ಸುಂಕಗಳಿಗೆ ಕಡಿಮೆ ತೆರಿಗೆ ಇನ್ನು ಮೂರು ಅಂಕದ ಪ್ರಶ್ನೆಗಳನ್ನು ನೋಡೋಣ ಯಾವುದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ವಿವರಿಸಿ ಎಂದು ಕೇಳಿದರು ಗ್ರಾಮಗಳ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಎಲ್ಲ ರೀತಿಯ ಶಿಕ್ಷಣಕ್ಕೆ ಪ್ರೋತ್ಸಾಹ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಗ್ರಾಮ ಸಭೆ ನಡೆಸಿ ಅಭಿವೃದ್ಧಿ ಯೋಜನೆಗಳನ್ನು ನಿರ್ಮಿಸುವುದು ಉದ್ಯೋಗ ನಿರ್ಮಾಣ ಮತ್ತು ಬಡತನ ನಿರ್ಮೂಲನೆ ಬಡವರಿಗೆ ಪಡಿತರ ವ್ಯವಸ್ಥೆ ಕೃಷಿ ಪಶುಪಾಲನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆಗೆ ಪ್ರೋತ್ಸಾಹ ವಸತಿ ಇಲ್ಲದವರಿಗೆ ಆಶ್ರಯ ಯೋಜನೆ ಕೆರೆ ಕಟ್ಟೆಗಳ ನಿರ್ಮಾಣ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ವಿಕೇಂದ್ರೀಕರಣ ಹಿನ್ನೆಲೆಯಲ್ಲಿ ವಿವರಿಸಿ ಎಂದು ಕೇಳಿದ್ದಾರೆ ಗ್ರಾಮದ ಆಡಳಿತ ಮತ್ತು ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸುವುದು ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ ಜನರ ಪಾಲ್ಗೊಳ್ಳದಾರಿಕೆಯನ್ನು ಹೆಚ್ಚಿಸುವುದು ತಳಮಟ್ಟದಲ್ಲಿ ಯೋಜನೆಗಳನ್ನು ರೂಪಿಸುವುದು ಗ್ರಾಮ ಸಭೆ ನಡೆಸಿ ಯೋಜನೆ ರೂಪಿಸುವುದು ಎಲ್ಲ ರೀತಿಯ ಶೋಷಣೆ ತಡೆಯುವುದು ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯ ರಕ್ಷಣೆ ಆಮೇಲೆ ಮಾನವೀಯತೆಯ ಮೌಲ್ಯಗಳ ರದ್ದಿ ಇದನ್ನೇ ಗಾಂಧೀಜಿಯವರು ಸದಾ ಗ್ರಾಮ ಸ್ವರಾಜ್ಯ ಅಂತ ಕರೆದರು ಇನ್ನು ಹಸಿರು ಕ್ರಾಂತಿಗೆ ಪ್ರೇರಕವಾದ ಅಂಶಗಳು ಯಾವುವು ಹೆಚ್ಚು ಇಳುವರಿ ಏನಪ್ಪ ಅಂದರೆ ಬಿತ್ತನೆ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು ಬಂಡವಾಳ ಒದಗಿಸುವುದು ವೈಜ್ಞಾನಿಕ ಬೇಸಾಯ ಆಹಾರ ಧಾನ್ಯಗಳ ಕೊರತೆಯನ್ನು ನೀಗಿಸುವುದು ಭೀಕರ ಬರಗಾಲದಲ್ಲೂ ಹೆಚ್ಚು ಬೆಳೆಯನ್ನು ತೆಗೆಯುವಂಥ ಕ್ರಮಗಳನ್ನು ಕೈಗೊಳ್ಳುವುದು ಇದೇನಪ್ಪ ಅಂದರೆ ಹಸಿರು ಕ್ರಾಂತಿಗೆ ಪ್ರೇರಕವಾದಂತಹ ಅಂಶಗಳು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಹಾಗಾದರೆ ಬಡತನ ನಿರ್ಮೂಲನೆ ಜನರ ಜೀವನ ಮಟ್ಟ ಸುಧಾರಣೆ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸೋದು ಆರ್ಥಿಕ ಅಸಮಾನತೆ ಕಡಿಮೆ ಮಾಡೋದು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳುವಂತೆ ಮಾಡೋದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಹೌದಾ ಭಾರತದ ಪಂಚವಾರ್ಷಿಕ ಯೋಜನೆ ಸಾಧನೆಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳಿದ್ದಾರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕೈಗಾರಿಕಾ ಮತ್ತು ಸೇವಾ ವಲಯದ ವಿಸ್ತರಣೆ ಉದ್ಯೋಗಾವಕಾಶಗಳ ಹೆಚ್ಚಳ ಬಡತನ ನಿರ್ಮೂಲನೆ ಎಲ್ಲರನ್ನೊಳಗೊಂಡ ಬೆಳವಣಿಗೆಗೆ ಆದ್ಯತೆ ಸಾಕ್ಷರತಾ ಪ್ರಮಾಣ ಹೆಚ್ಚಳ ಶಿಶು ಮತ್ತು ತಾಯಂದಿರ ಮರಣ ಪ್ರಮಾಣ ಇಳಿಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಇನ್ನು ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಬಡತನ ನಿರುದ್ಯೋಗ ಅನಕ್ಷರತೆ ನಗರ ವಲಸೆ ನಗರಗಳ ವಿಸ್ತರಣೆ ಗುಡಿ ಕೈಗಾರಿಕೆಗಳ ನಾಶ ಅನಾರೋಗ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಹಳ್ಳಿ ನಗರಗಳ ಅಂತರ ಹೆಚ್ಚಳ ಇವೇ ಏನಪ್ಪ ಅಂದರೆ ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೆಲವು ಅಂಶಗಳು ಸಂಬಂಧಿಸಿದಂಥ ಅಂಶಗಳು ಸಾರ್ವಜನಿಕ ಹಣಕಾಸಿನ ಮಹತ್ವ ತಿಳಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಾರ್ವಜನಿಕ ಹಣಕಾಸು ನಿರ್ವಹಣೆ ದೇಶದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ನಿರ್ವಹಣೆ ಆಮೇಲೆ ದೇಶದ ಏನು ನೈಸರ್ಗಿಕ ಭೌತಿಕ ಸಂಪತ್ತು ಮತ್ತು ಸಮಾನ ಹಂಚಿಕೆಗೆ ಯತ್ನ ಗರಿಷ್ಠ ಉತ್ಪಾದನೆಗೆ ಪ್ರಯತ್ನ ಆದಾಯ ಸಮಾನ ಹಂಚಿಕೆ ಒತ್ತು ಪ್ರಜೆಗಳ ಕಲ್ಯಾಣದ ಗುರಿ ಬಡತನ ನಿರುದ್ಯೋಗವೇನು ನಿವಾರಣೆ ಆರ್ಥಿಕ ಸ್ಥಿರತೆ ಸಾಧಿಸಲಿಕ್ಕೆ ಪ್ರಯತ್ನ ಅರ್ಥವ್ಯವಸ್ಥೆಯ ಸಮತೋಲನ ಅಭಿವೃದ್ಧಿಗೆ ಸೂಕ್ತ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆಗೆ ಪ್ರಯತ್ನ ಇವೇನಪ್ಪ ಅಂದರೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಈ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ತೆರಿಗೆಯೇತರ ಆದಾಯದ ಮೂಲಗಳನ್ನು ಹೆಸರಿಸಿ ತೆರಿಗೆಯೇತರ ಆದಾಯದ ಮೂಲಗಳು ಯಾವಪ್ಪ ಅಂದರೆ ಐ ಗಳಿಸುವಂಥ ನಿರ್ಬ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವಂಥ ನಿರ್ವಹ ಲಾಭ ಅಂಚೆ ಮತ್ತು ದೂರವಾಣಿಗಳಿಂದ ಬರುವಂಥ ಆದಾಯ ಸಾರ್ವಜನಿಕ ಉದ್ಯಮಿಗಳಿಂದ ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕ ಸಾಲೆಗಳಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳಿಂದ ಬರುವಂಥ ಆದಾಯ ಇವೇನಪ್ಪ ಅಂದರೆ ತೆರಿಗೆಯೇತರ ಆದಾಯದ ಮೂಲಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಮಹಿಳೆಯರನ್ನು ವಿವರಿಸಿ ಅಂತ ಕೇಳಿದಾರವರು ಹಂಗಾದ್ರೆ ಮಹಿಳಾ ಸಬಲೀಕರಣ ಬಡ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬನೆ ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿ ಉಳಿತಾಯ ಸಂಗ್ರಹ ಸಾಲ ವಸೂಲಾದಿಯಲ್ಲಿ ಸಾಧನೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜ ನಿರ್ಮಾಣ ಇವೇನಪ್ಪ ಅಂದ್ರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ಭಿನ್ನತೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹಂಗಾರೆ ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ ಸರ್ಕ ಆಮೇಲೆ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದೆ ವೈಯಕ್ತಿಕ ಹಣಕಾಸು ಆದಾಯ ಅಂದಾಜಿಸಿ ವೆಚ್ಚ ಮಾಡಲಾಗ್ತದೆ ಹೌದಾ ಸಾರ್ವಜನಿಕ ಹಣಕಾಸು ವೆಚ್ಚ ಅಂದಾಜು ಮಾಡಿ ಆದಾಯ ಹೊಂದಾಣಿಕೆ ಮಾಡಲಾಗ್ತದೆ ಆಮೇಲೆ ವೈಯಕ್ತಿಕ ಹಣಕಾಸು ಹಣಕಾಸಿನ ವ್ಯವಹಾರಗಳು ಗಪ್ಯ ಗೌಪ್ಯವಾಗಿಡಲಾಗ್ತದೆ ಆದರೆ ಸಾರ್ವಜನಿಕ ಹಣಕಾಸು ಶಾಸನ ಸಭೆಯಲ್ಲಿ ಚರ್ಚೆ ಮಾಧ್ಯಮಗಳಲ್ಲಿ ಪ್ರಚಾರಕ್ಕೆ ಯತ್ನ ಇನ್ನು ವೈಯಕ್ತಿಕ ಹಣಕಾಸು ಕುಟುಂಬ ಇನ್ನು ಉಳಿತಾಯದಿಂದ ಕುಟುಂಬದ ಪ್ರಗತಿಗೆ ಪೂರಕ ಸಾರ್ವಜನಿಕ ಹಣತ ಹಣಕಾಸು ಉಳಿತಾಯದಿಂದ ದೇಶದ ಪ್ರಗತಿಗೆ ಉಳಿತಾಯದಿಂದ ದೇಶದ ಪ್ರಗತಿಗೆ ಮಾರಕ ಇನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳ ನಡುವಿನ ವ್ಯತ್ಯಾಸ ಗುರುತಿಸಿ ಪೂರ್ವ ತಂತ್ರಜ್ಞಾನ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ತಂತ್ರಜ್ಞಾನ ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಕೃಷಿ ಮಾರುಕಟ್ಟೆ ಸುಧಾರಣೆ ಸುಗ್ಗಿ ಪೂರ್ವ ಉತ್ತಮ ಬಿತ್ತನೆ ಬೀಜಗಳು ಸುಗ್ಗಿ ನಂತರ ಉಗ್ರಾಣಗಳ ಸ್ಥಾಪನೆ ಆಮೇಲೆ ಸುಗ್ಗಿ ಪೂರ್ವ ರಾಸಾಯನಿಕ ಗೊಬ್ಬರಗಳು ಹೌದಾ ಸುಗ್ಗಿ ಪೂರ್ವ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ತಂತ್ರಜ್ಞಾನ ಉತ್ತಮ ಬಿತ್ತನೆ ಬೀಜಗಳು ರಾಸಾಯನಿಕ ಗೊಬ್ಬರಗಳು ನೀರಾವರಿ ಸೌಲಭ್ಯ ಅಂತ ಬರ್ತವೆ ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಕೃಷಿ ಮಾರುಕಟ್ಟೆಗಳ ಸುಧಾರಣೆ ಉಗ್ರಾಣಗಳ ಸ್ಥಾಪನೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಸಂಗ್ರಹಣೆ ಮಾರಾಟದಲ್ಲಿ ತರಲಾದ ಸುಧಾರಿತ ತಂತ್ರಜ್ಞಾನ ಇವು ಬರ್ತವೆ ಹೌದಾ ನೆಕ್ಸ್ಟ್ ಕ್ವಶನ್ ಹಾಗಾದ್ರೆ ಇಲ್ಲಿಯವರೆಗೂ ನಾವು ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ವ್ಯವಹಾರ ಅಧ್ಯಯನ ವಿಭಾಗಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್